ಬಿಜೆಪಿಯ ರಾಜ್ಯಾಧ್ಯಕ್ಷರು ಶಾಸಕರ ಮನವೊಲಿಸೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ? ಪಕ್ಷದಲ್ಲಿನ ಅಸಮಾಧಾನ ಸರಿದೂಗಿಸಬೇಕು ಅಂತ ಹೇಳಿ ವಿಜೇಂದ್ರ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗ ಅಂತ. ಇವತ್ತು ಸಾಯಂಕಾಲ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯನ್ನ ಅಶೋಕ್ ಅವರು ಕರೆದಿದ್ದಾರೆ. ಒಂದು ಕಡೆ ಪ್ರತಿಪಕ್ಷದ ನಾಯಕರಿದ್ದಾರೆ, ಅಶೋಕ್ ಅವರು ಬನ್ನಿ ಒಂದು ಸೆಲ್ಫಿ ಮೀಟಿಂಗ್ ಆಗಬಿಡ್ಲಿ ಅಂತ ಹೇಳಿ ಕರೆದಿದ್ದಾರೆ. ಅವರು ಸಂಜೆ 7 ಗಂಟೆಗೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಶೋಕ್ ಮತ್ತು ವಿಜೇಂದ್ರ ಅವರು ಕಸರತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಸಭೆಯಲ್ಲಿ ವಿಧಾನಮಂಡಲ ಕಲಾಪದಲ್ಲಿ ಹೋರಾಟದ ಬಗ್ಗೆ ಕೂಡ ಚರ್ಚೆ ನಡೆಯಬಹುದು. ಜೊತೆಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗಬಹುದು, ಅಸಮಾಧಾನ ಇದ್ದರೆ ಬಗೆಹರಿಸುವ ಕೆಲಸಗಳು ಆಗಬಹುದು. ಬಿಎಸ್ವೈ ನೇತೃತ್ವದ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿಜೇಂದ್ರ ಅವರು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಡೀಟಸ್ಕೊಳ್ಳಿಕ್ಕೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಅಶೋಕ್ ಅವರು ಮತ್ತು ವಿಜೇಂದ್ರ ಒಂದು ರೀತಿಯಲ್ಲಿ ಈಗ ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಮೇಲೆ ಹೋರಾಟ ಮಾಡೋದು ಒಂದು ಭಾಗ, ಅದೊಂದು ಕಡೆ ಇದ್ದರೆ ಅದಕ್ಕಿಂತ ಹೆಚ್ಚಾಗಿ ತಮ್ಮ ಒಳಗಡೆಯ ಒಂದಷ್ಟು ಹೋರಾಟಗಳಿದೆಯಲ್ಲ, ಪಾರ್ಟಿ ಒಳಗಡೆ ಹೋರಾಟಗಳು, ಗುಂಪುಗಾರಿಕೆ, ಬೇರೆ ಬೇರೆ ಹೇಳಿಕೆ. ನಾನು ಉತ್ತರ ಕರ್ನಾಟಕ ಭಾಗದವರಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋವರೆಗೂ ಅಥವಾ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡೋವರೆಗೂ ನಾನು ಆ ಮೀಟಿಂಗೇ ಬರಲ್ಲ. ಇದು ಎತ್ತನಾಳ ಸ್ಟೇಟ್ಮೆಂಟ್ ನಮ್ಗೆ ಗೊತ್ತಿರತಕ್ಕಂಥದ್ದೇ. ಈಗ ವಿಜೇಂದ್ರ ಅವರಿಗೆ ಮತ್ತು ಅಶೋಕ್ ಅವ್ರಿಗೆ ಇರತಕ್ಕಂಥ ಸಮಸ್ಯೆಗಳೇನು, ಸವಾಲೇನು, ಇವರ ಪಾರ್ಟಿ ಒಳಗಿನ ಗುಂಪುಗಾರಿಕೆಗೆ ಮದ್ಯಾರು ಅರಿತಾರೆ ಈಗ ಅಂತ? ರಮಾಕಾಂತ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಅಸ್ತವ್ಯಸ್ತ ಅನ್ನುವಂಥ ಸನ್ನಿವೇಶ ಇದೆ. ಈಗ ಅವೆಲ್ಲವನ್ನು ಸರಿ ಮಾಡಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ರಾಜ್ಯಾಧ್ಯಕ್ಷರು ಹಾಗೆ ವಿಪಕ್ಷ ನಾಯಕರು ಹಮ್ಮಿಕೊಳ್ತಿದ್ದಾರೆ. ಅದರ ಭಾಗವಾಗಿ ಇವತ್ತು ತಾವು ಅಧಿಕಾರ ವಹಿಸಿಕೊಂಡಂತಹ ದಿನದ ಮೊದಲ ಭಾಗವಾಗಿ ಮೊದಲ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾ ಇದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಒಳಗಿನ ಆಂತರಿಕ ಬೇಗುದಿಗಳನ್ನ ಮಟ್ಟ ಹಾಕುವ ಸಲುವಾಗಿ ಅದನ್ನ ತಹಬದಿಗೆ ತರುವುದಕ್ಕೋಸ್ಕರನೇ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿರುವಂತಹ ಶಾಸಕರುಗಳನ್ನು ಕೂಡ ಕೂರಿಸಿಕೊಂಡು 1-to-1 ಮಾತುಕತೆಯನ್ನ ಮಾಡಿ ಅವರ ಸಮಸ್ಯೆ ಪರಿಹಾರಕ್ಕೆ ಮುಂದಾಗುವಂತಹ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಗ್ಬೇಕಾಗಿರುವಂತಹ ಬದಲಾವಣೆಗಳು ಮತ್ತು ಅನಿವಾರ್ಯತೆ ಇರೋದ್ರಿಂದಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಇಬ್ಬರು ನಾಯಕರುಗಳು ತೊಡಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ವಿಚಾರದಲ್ಲಿ ಅಸಮಾಧಾನ ಇದೆ, ಯಾರ ವಿರುದ್ಧ ಇದೆ ಅನ್ನೋದನ್ನು ಕೂಡ ನೇರವಾಗಿ ಕೇಳಿ ತಿಳಿದುಕೊಂಡು ಸಮಸ್ಯೆ ಬಗೆಹರಿಸುವ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಡಿಯೂರಪ್ಪನವರ ಉಪಸ್ಥಿತಿಯು ಕೂಡ ಈ ಒಂದು ಸಭೆಯಲ್ಲಿ ಇರೋದ್ರಿಂದಾಗಿ ಹಿರಿಯ ನಾಯಕರ ಮುಂದೆ ಈ ಎಲ್ಲ ವಿಚಾರಗಳನ್ನ ಗಮನಕ್ಕೆ ತಂದು ಅದನ್ನ ಪರಿಹರಿಸಿಕೊಳ್ಳುವಂತಹ ನಿಟ್ಟಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ರಮಾಕರ್, ಥ್ಯಾಂಕ್ ಯು. ರಾಕೇಶ್.